ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಇದೇ ವೇಳೆ ಕೃಷಿ ಚಟುವಟಿಕೆಗಳಲ್ಲಿ ಡ್ರೋನ್ ಬಳಕೆ ಕುರಿತು ಪ್ರಾತ್ಯಕ್ಷಿಕೆ ನಡೆಯಿತು. ಮತ್ತು ಹೊಸ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಕ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹೇಶ್ ಕುಮಾರ್, ಕೇಂದ್ರ ಸರ್ಕಾರ ಹಲವು ಜನರ ಯೋಜನೆಗಳನ್ನು ಕುರಿತು ಪ್ರತಿ ಗ್ರಾಮಗಳಿಗೆ ತೆರಳಿ ಮಾಹಿತಿ ನೀಡುವಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿದೆ ಎಂದರು. ಅಕ್ಕಿದು ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಅಕ್ಕಿದು ಸಮೇತ ಹಣವನ್ನು ಈಗ ಬ್ಯಾಂಕಿಗೆ ನಮ್ಮ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟಲ್ಲಿ ಎನ್ ಪಿ ಸಿ ಬೇಗ ಮಾಡ್ತಾರೆ, ತುರ್ತ ಮಾಡ್ತಾರೆ. ಅದನ್ನು ಲಿಂಕ್ ಮಾಡಿಸಿ ನೀವು ಅದನ್ನು ಪ್ರಯೋಜನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪ್ರಯೋಜನಗಳನ್ನು ಬಡವರು ಪಡ್ಕೊಳ್ಳಿ ಅಂತ ಯೋಜನೆಗಳನ್ನು ಮಾಡಿ ಅವರಿಗೂ ಉಪಯೋಗ ಆಗಿದೆ. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಶಿವಕುಮಾರ್, ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಅಡಿ ಬ್ಯಾಂಕ್ಗಳಿಂದ ಶೂನ್ಯ ಮತ್ತು ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುತ್ತಿದೆ ಎಂದರು. ಇದು ಸೇಫ್ಟಿ ಇರುತ್ತೆ, ಏನಾದರೂ ಅಚಾತುರ್ಯ ಆದರೆ. ಇನ್ನೊಂದು 436 ಇರುತ್ತೆ, ಸುರಕ್ಷಾ ಭೀಮಾ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂತೇಳಿ. ಅದನ್ನು ನಿಮ್ಗೇನಾದ್ರೂ ಲೈಕ್ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಆಕ್ಸಿಡೆಂಟ್ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಕರಿತೀವಿ, ಆ ಥರ ಏನಾದರೂ 1 ಲಕ್ಷ ನೀವೇನು ಬದುಕಿದ್ರು 1 ಲಕ್ಷ ಕೊಡುತ್ತೆ ಆ ಸ್ಕೀಮಲ್ಲಿ. ದೂರದರ್ಶನದೊಂದಿಗೆ ಫಲಾನುಭವಿ ಬಿ ಎಲ್ ದೊಡ್ಡೇಗೌಡ. ಮುದ್ರಾ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ಆರಂಭಿಸಿದ್ದು ಉತ್ತಮ ಆದಾಯ ಗಳಿಸಲು ಸಹಾಯವಾಗಿದೆ ಎಂದು ತಿಳಿಸಿದರು. ಬ್ಯಾಂಕಿನ ಸಹಾಯ ಆಗೈತೆ. ಆಮೇಲೆ ನೂರಾರು ಸಮಸ್ಯೆಗಳನ್ನು ನಾನು ಈ ಬ್ಯಾಂಕಿಂದ ಬಗೆಹರಿಸಿದ್ದೀನಿ. ಬ್ಯಾಂಕು 4 ರೂಪಾಯಿ ಬಡ್ಡಿ, ಹೊರಗಡೆ ಖಾಸಗಿ ಬಡ್ಡಿ. ಬ್ಯಾಂಕಲ್ಲಿ 70 ಪೈಸೆ 80 ಪೈಸ. ಆಮೇಲೆ ಗೋಲ್ಡು, ಮೊದಲೆಲ್ಲ ಗೋಲ್ಡ್ ತಗೊಂಡ್ಬಿಟ್ಟು 2.5-3 ರೂಪಾಯಿ ಬಡ್ಡಿಗೆ ಇಕ್ಕಿದ್ವಿ ನಾವು, ಏನೋ ಗೊತ್ತಾಗ್ತಿರಲಿಲ್ಲ. ಇವತ್ತು ಬ್ಯಾಂಕಿಗೆ ಹೋಗಿ 70 ಪೈಸೆ ಬಡ್ಡಿ. ನಮ್ಮ ಸಂಘಕ್ಕೆ ನಾವು ಚೆನ್ನಾಗಿ. ಮತ್ತೋರ್ವ ಫಲಾನುಭವಿ ಮಂಜುಳಾ, ಸ್ವಸಹಾಯ ಸಂಘದಲ್ಲಿ ಸಾಲ ಪಡೆದು ಹೈನುಗಾರಿಕೆ ಆರಂಭಿಸಿದ್ದೇನೆ. ಹಾಲಿನಿಂದ ಬರುವ ಹಣದಲ್ಲಿ ಬ್ಯಾಂಕ್ ಸಾಲ ತೀರಿಸುವುದರ ಜೊತೆಗೆ ಕುಟುಂಬ ನಿರ್ವಹಣೆಗೂ ಸಹಕಾರಿಯಾಗಿದೆ ಎಂದರು. ನಾವು ಸಹಾಯ ಮಾಡ್ತೀವಿ, ಕಟ್ಟುತ್ತೀವಿ. ನಾವೊಂದು ದಿನಾನು ನಿಲ್ಲಿಸ್ಕೊಂಬಲ್ಲ, ಬೇರೆ ಮಾತ್ರ ನಾವು ಕೇಳಲ್ಲ, ನಮ್ಮ ಸ್ವಂತ ನಾವು ಮಾಡ್ಕೊಂತೀವಿ. ನಮಗೆ ಅದು ಚೆನ್ನಾಗಿತ್ತು, ವರ್ಷಕ್ಕೆಲ್ಲ ನಾವು ವರ್ಷಕ್ಕ ಏನು ಬೇಕಾದ್ರೂ ಮಾಡ್ಕೊಂಡು ಕಟ್ಕೊಂಬಕ್ಕೆ ನಮ್ಗೆ ಉಪಯೋಗ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅವಲಗೂರ್ಕಿ ಗ್ರಾಮದಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಈ ವೇಳೆ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಪ್ರಸಕ್ತ ವರ್ಷದ ದಿನದರ್ಶಿಯನ್ನು ಬಿಡುಗಡೆ ಮಾಡಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಕವಿತಾ, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿದ್ದು ಸೌದೆ ಒಲೆಯಿಂದ ಮುಕ್ತಿ ದೊರೆತಿದೆ ಎಂದರು. ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು, ಮತ್ತು ಸಿಲಿಂಡರ್ ಬಂದಮೇಲೆ ಟೈಮ್ ವೇಸ್ಟ್ ಆಗೋದಿಲ್ಲ, ತುಂಬ ಅನುಕೂಲ ಆಗ್ತಿದೆ. ಅದರಲ್ಲಿ ಸಬ್ಸಿಡಿ 300 ರೂಪಾಯಿ ಬರುತ್ತಿದೆ ನಮ್ಮ ಅಕೌಂಟ್ಗೆ. ಇದು ಕೂಡ ಅನುಕೂಲ ಆಗ್ತಿದೆ. ಉಜ್ವಲ ಯೋಜನೆಯಿಂದ ಹಳ್ಳಿ ಹೆಣ್ಣುಮಕ್ಕಳಿಗೆ ಗ್ಯಾಸ್ ಕೊಟ್ಟಿರೋದು ತುಂಬ ಅನುಕೂಲ ಆಗ್ತಿದೆ. ಇದು ಸುಕನ್ಯಾ ಸಮೃದ್ಧಿ. ಮತ್ತೋರ್ವ ಫಲಾನುಭವಿ ಕೃಷ್ಣವೇಣಿ, ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ತಮ್ಮ ಮಗಳ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಒಳ್ಳೆಯದಾಗುತ್ತೆ. ಇವಾಗ ನಮ್ಮ ಹತ್ರ ಅಮೌಂಟ್ ಇದೆ, ಅದನ್ನು ನಾವು ಇದಕ್ಕೆ ಅಂತ ಬಳಸ್ಕೊಂಡಿದ್ರೆ, ಒಂದು ಸ್ವಲ್ಪ ಎತ್ತಿಟ್ಟಿದ್ರೆ ಮಕ್ಕಳಿಗೆ ಅಂತ, ಅದು ಮುಂದೆ ಅವ್ರಿಗೆ ಒಳ್ಳೆಯದಾಗಿ ಇರುತ್ತೆ. ನಾವು PMJJY ಸುರಕ್ಷಾ ಬೀಮಾ ಮತ್ತು ಜೀವನ್ ಜ್ಯೋತಿ ಬೀಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಅಪಘಾತ ಸಂದರ್ಭಗಳಲ್ಲಿ ಜೀವ ವಿಮೆ ಮತ್ತು ಚಿಕಿತ್ಸೆ ದೊರೆಯಲಿದೆ ಎಂದರು. ಅದು ವರ್ಷಕ್ಕೊಂದ್ಸಲ ಕಟ್ಟಾಗುತ್ತೆ. ಹಂಗಾಗಿ ನನ್ನ ಇನ್ಸೂರೆನ್ಸ್ PMJJY ಇದು ಏನಿದೆಯೋ ನಾಮಿನಿ ನನ್ನ ಮಕ್ಕಳಿಗೆ ಅಂತ ಮಾಡಿಸಿದ್ದೀನಿ. ನನಗೇನಾದರೂ ಹೆಚ್ಚು ಕಡಿಮೆ